ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯ ನಾಯಕರೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವ್ಯಾಕೆ ಮನೆ ಮನೆ ಕುಮಾರಣ್ಣ ಅನ್ನುವಂಥ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮನೆಗೆ ಯಾಕೆ ತಲುಪಿಸ್ಬಾರ್ದು. ಕುಮಾರಣ್ಣ ಅವರು 20 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದಂಥ ಅವಧಿಯಲ್ಲಿ ಅವರು ಮಾಡಿದಂಥ ಒಂದು ಜನಪರ ಕೆಲಸ ಕಾರ್ಯಗಳು ಇವತ್ತು ಕೂಡ ಜನರ ಮನಸ್ಸಿನಲ್ಲಿ ಅರಸರಾಗಿದೆ ಬಿಡಿ. ಅದು ಜೊತೆಯಲ್ಲಿ ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಆಗಿದ್ದಾಗ 10 ತಿಂಗಳ ಕಾಲ ಈ ದೇಶಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಮತ್ತು ಮುಖ್ಯಮಂತ್ರಿಗಳಾದಾಗ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಿರುವಂಥದ್ದು ಮತ್ತು ನಾವು ಕೂಡ ಸೋತು 4.5 ವರ್ಷಗಳಿಂದ ಏನು ಇವತ್ತು ಗ್ರಾಮೀಣ ಭಾಗದಲ್ಲಿ ಕ್ಷೇತ್ರ ಬಿಡದಂಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಜನಗಳ ಜೊತೆ ಬೆರ್ತ್ಕೊಂಡು ಇವತ್ತು ಏನು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿದ್ದೀವೋ ಅವೆಲ್ಲನೂ ಕೂಡ ಜನಗಳ ಮುಂದೆ ಇವತ್ತು ಪಾಂಪ್ಲೆಟ್ ಕೊಡೋದ್ರ ಮೂಲಕ ನಮಗೊಂದು ಈ ಬಾರಿ JDS ಮನೆ ಮನೆಗೆ ಕುಮಾರಣ್ಣ ಈ ಬಾರಿ JDS JDS ನಡಿಗೆ ಹಳ್ಳಿ ಕಡೆಗೆ ಅನ್ನುವಂಥ ಆ ಒಂದು ಲೋಗ ಇಟ್ಕೊಂಡು ಇವತ್ತು ಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಚಾಲನೆ ಅಂತೇಳಿ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಸನ್ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಅದಕ್ಕೆ ಚಾಲನೆ ಕೊಡ್ತಿದ್ದಾರೆ. ಶಿವಕುಮಾರ ಸ್ವಾಮಿಯವರ ಆಶೀರ್ವಾದದಲ್ಲಿ ಸಿದ್ಧಗಂಗಾ ಮಠಕ್ಕೆ 10 ಗಂಟೆಗೆ ಬರ್ತಾರೆ ಬುಧವಾರ ಬೆಳಿಗ್ಗೆ 4ನೇ ತಾರೀಕು. ಅಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅಲ್ಲಿ ದೇವಸ್ಥಾನ ಪೂಜೆ ಸಲ್ಲಿಸಿ ಸಾವರಾಜನ ಕಾರ್ಯಕ್ರಮ ಸಮ್ಮುಖದಲ್ಲಿ ದೇವೇಗೌಡರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಈಗಾಗಲೇ ನಾವು ತಯಾರು ಮಾಡ್ತಿದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಯಶಸ್ವಿಯಾಗಲಿ ಅಂತ ಕೂಡ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಈ ಬಾರಿ ಎಲ್ಲ ಒಂದು ಕಡೆ ನಮ್ಮ ಆಶಾಭಾವನೆ ಇದೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅದು ಮಾಡೇ ತೀರ್ತೀವಿ ನಾವು.